ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿರೋ ಚಿಕ್ಕವರು ದೊಡ್ಡವರು ಪ್ರೇಕ್ಷಕರು ಎಲ್ಲರಿಗೂ ಒಂದು ವಿನಂತಿ. ಇದು ಕೇವಲ ಒಂದು ಕತೆ ಮಾತ್ರ. ಇದರಲ್ಲಿ ನೋಡ್ಸಿರೋವಂಥದ್ದು, ಹೇಳಿರೋವಂಥದ್ದು ದೆವ್ವಗಳು, ತಂತ್ರಗಳು, ಮಂತ್ರಗಳು ಎಲ್ಲ ಕಲ್ಪನೆಯೇ. ನಿಜ ಜೀವನದಲ್ಲಿ ದೆವ್ವಗಳಿರುತ್ತೆ ಅಂತ ನಿಮ್ಮನ್ನು ನಂಬಿಸೋದು ನಮ್ಮ ಉದ್ದೇಶ ಅಲ್ಲ. ಒಂದಾನೊಂದು ಕಾಲದಲ್ಲಿ ಚೀರಾಲ ಎಂಬ ಒಂದು ಗ್ರಾಮ ಇರ್ತಿತ್ತು. ಸುಲೋಚನಾ ಚಂದ್ರಮೋಹನ್ ಎಂಬ ದಂಪತಿಗಳಿದ್ರು. ಆಸ್ತಿ ಪಾಸ್ತಿ ಇದ್ರೂ ಅವ್ರಿಗೆ ಆನಂದ ಅನ್ನೋದಿಲ್ಲ. ಯಾಕೆ ಅಂದ್ರೆ, ಮದುವೆಯಾಗಿ 10 ವರ್ಷ ಆದ್ರೂ ಅವ್ರಿಗೆ ಮಕ್ಕಳೇ ಆಗ್ಲಿಲ್ಲ. ನಿನ್ ಬಂಜೆ ಕಣೆ ಸುಲೋಚನಾ, ನಿನ್ನಿಂದ ನಮ್ ವಂಶ ಚಂದ್ರ ಜೊತೆಗೆ ಕೊನೆ ಆಗೋ ತರ ಇದೆ. ಅವನ ಇನ್ನೊಂದ್ ಮದ್ವೆ ಮಾಡ್ಕೊ ಅಂದ್ರೆ ಮಾಡ್ಕೊಳ್ತಾನೆ ಇಲ್ಲ. ನೀನೇ ಏನೋ ಔಷಧಿ ಕೊಟ್ಟು ಅವನ ವಶ ಮಾಡ್ಕೊಂಡಿದ್ಯಾ? ಹಾಗೆ ಸುಲೋಚನಾನ ಅತ್ತೆ ಅವರೊಂದಿಗೆ ಊರಲ್ಲಿರೋ ಜನರೂ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ತಡ್ಕೊಳ್ತಾ ಯಾವತ್ತಿಗಾದ್ರೂ ಮಕ್ಕಳಾಗುತ್ತೆ ಅನ್ನೋ ಆಸೆಯಿಂದ ಬದುಕ್ತಿರ್ತಾಳೆ. ಎಷ್ಟೋ ಹೆಸರುವಾಸಿ ವೈದ್ಯರನ್ನ ಭೇಟಿ ಮಾಡಿದ್ರು ಫಲಿತ ಸಿಗ್ಲೇ ಇಲ್ಲ. ಸ್ವಲ್ಪ ದಿನಕ್ಕೆ ಒಂದಿನ ಪಟ್ಟಣದಲ್ಲಿ ವೈದ್ಯರು ಸುಲೋಚನಾನ ಪರೀಕ್ಷೆ ಮಾಡಿ ಚಂದ್ರಮೋಹನ್ನ ಹೊರಗಡೆ ಕರೆದು, ನಿಮ್ಮ ಹೆಂಡತಿಗೆ ಗರ್ಭಸಚ್ಚ ಲೋಪವಿದೆ, ಅವಳಿಗೆ ಮಕ್ಕಳೇ ಆಗೋದಿಲ್ಲ. ವೈದ್ಯರೆ, ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಕೂಡ ಹೇಳ್ಬೇಡಿ. ನನ್ನ ಹೆಂಡತಿ ಕೂಡ ಈ ವಿಷಯ ಗೊತ್ತಾಗ್ಬಾರ್ದು, ಬೇಜಾರಾಗ್ತಾಳೆ. ಹಾಗೆ ವಿಷಯವನ್ನ ಯಾರಿಗೂ ಹೇಳ್ಕೊಳ್ದೆ ಅವನಲ್ಲವನೇ ನೋವು ಪಡ್ತಿದ್ದ. ಆದ್ರೆ ಸ್ವಲ್ಪ ದಿನಗಳಿಗೆ ಒಂಟಿ ಕೊಂಬು ಮೇಕೆಗೋಸ್ಕರ ಹುಡುಕ್ತಾ ಇರೋ ಕೃದಿಮಾ ಎಂಬ ಮಾಂತ್ರಿಕಳು ಅಡವಿಯಲ್ಲಿ ಬರ್ತಿರೋ ಚಂದ್ರಮೋಹನ್ನ ಭೇಟಿಯಾದ್ಲು. ನಡೆದು ನಡೆದು ಸುಸ್ತಾಗ್ಬಿಟ್ನಪ್ಪ, ನಿನ್ ಗಾಡಿಯಲ್ಲಿ ಸ್ವಲ್ಪ ಊರು ತನಕ ಬಿಡು. ಬನ್ನಿ ಅಜ್ಜಿ ಬನ್ನಿ ಅಂತ ಅವನ್ ಗಾಡಿಯಲ್ಲಿ ಕೂರಿಸ್ಕೊಂಡು ಊರಿನೊಳಕ್ಕೆ ಕರ್ಕೊಂಡು ಹೋಗ್ತಾ ಮಾತಿನ ಮಧ್ಯದಲ್ಲಿ ಅವನ್ ಕಷ್ಟ ಎಲ್ಲ ಕೃದಿಮಾಗ್ ಹೇಳ್ದ. ಅಯ್ಯೋ, ಇಷ್ಟೇನಾ ನನಗ್ ಸಹಾಯ ಮಾಡಿದ್ಯಲ್ವಾ, ನಾನು ನಿನ್ ಸಹಾಯಕ್ ಬರ್ತೀನಿ ಬಿಡು ಅಂತ ಅವಳ ಸಂಚಿಯಿಂದ ಒಂದು ಹುಣಸಿನ ಬೀಜ ತೆಗೆದುಕೊಟ್ಟು, ನಿನಗೆ ಸಂತಾನ ಆಗ್ಬೇಕು ಅಂತ ಕೋರ್ಕೊಂಡು ಈ ಹುಣಸನ್ನ ಬಾಯಲ್ಲಿಟ್ಕೊಂಡು ಕಣ್ಣು ಮುಚ್ಕೋ, ಅದನ್ನ ನುಂಗಕ್ ಹೋಗ್ಬೇಡ. ಕೃದಿಮಾ ಹೇಳಿದ ಹಾಗೆ ಮಾಡಿ ಕಣ್ಣು ಮುಚ್ಕೊಂಡಿದ ತಕ್ಷಣ ಏನ್ ಕಾಣಿಸ್ತು? ಭಯಂಕರವಾದ ಕಾಗೆ, ಕೆಂಪು ಕಣ್ಣು, ಎರಡು ಮೂಗಿದೆ. ಓ, ಕಪ್ಪು ಕಾಗೆನಾ? ಸರಿ, ಈ ಸಲ ಇನ್ನೊಂದು ಹುಣಸನ್ನ ಬಾಯಲ್ಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಸಂತಾನಕ್ಕೋಸ್ಕರ ಕೋರ್ಕೊಂಡು ಏನ್ ಕಾಣಿಸುತ್ತೋ ಹೇಳು. ಕೃದಿಮಾ ಕೊಟ್ಟ ಹುಣಸನ್ನ ಬಾಯಲ್ಲಿಟ್ಕೊಂಡು ಮತ್ತೆ ಕಣ್ಣು ಮುಚ್ಕೊಂಡ. ಅದು ನೋಡಿ ಭಯ ಪಟ್ಕೊಂಡು ಕಣ್ ತೆರೆದು, ಅಯ್ಯೋ, ಭಯಂಕರವಾದ ರಾಕ್ಷಸಿ, ರಾತ್ರಿಯಲ್ಲಿ ರಕ್ತ ತೊಟ್ಟುತ್ತಾ ಇದೆ, ಭಯಂಕರವಾದ ಒಂದು ಮೃಗವನ್ನ ನಾನು ನೋಡಿದೆ. ಓ, ಹಾಗಾದ್ರೆ ಈ ಸಲ ರಕ್ತ ಸೋರಿಸ್ಕೊಂಡು ಗರ್ಜಿಸ್ತಿರೋ ರಾಕ್ಷಸಿಯನ್ನ ನೋಡುದ್ಯಾ? ನಿನ್ನಲ್ಲಿ ದುಷ್ಟಶಕ್ತಿ ಅಂಶ ಇದೆಯೋ ಹುಡುಗ? ನೀನು ದೈವಶಕ್ತಿಯನ್ನ ಕೋರ್ಕೊಂಡ್ರೆ ನೀನ್ ಅನ್ಕೊಂಡಿದ್ ಯಾವತ್ತಿಗೂ ಆಗಲ್ಲ. ಅದೇ ಪ್ರೇತ ಶಕ್ತಿಯನ್ನ ನಂಬ್ಕೋ, ಸಂತಾನ ಹೊಂದುತ್ತೀಯ. ಅಜಿ, ಇನ್ನೊಂದು ಅವಕಾಶವನ್ನ ಕೊಡಿ, ಈ ಸತಿ ನಾನು ಮನಸ್ಫೂರ್ತಿಯಾಗಿ ದೈವಶಕ್ತಿ ಹತ್ರ ಕೇಳ್ಕೊತೀನಿ. ಸರಿ ಅಂತ ಇನ್ನೊಂದು ಹುಣಸನ್ನ ತೆಗೆದುಕೊಟ್ಲು. ಅದನ್ನ ಬಾಯಲ್ಲಿಟ್ಕೊಂಡು, ನಮ್ಮಿಬ್ಬರಿಗೂ ಸಂತಾನ ಆಗೋ ರೀತಿ ವರ ಕೊಡು ದೇವ್ರೆ ಅಂತ ಕಣ್ಣು ಮುಚ್ಕೊಂಡು ದಾರಿ ತೋರಿಸುವಂತ ಕೋರ್ಕೊಂಡ. ಅಯ್ಯೋ ರಾಕ್ಷಸಿ, ಅಜಿ ರಾಕ್ಷಸಿ, ತುಂಬಾ ಭಯಂಕರವಾಗಿತ್ತು. ಹೇಳದ್ನಲ್ಲೋ, ನೀನ್ ಹುಟ್ಟಿರೋ ಸಮಯ ಪ್ರೇತ ಶಕ್ತಿಗೆ ಅನುಕೂಲವಾಗಿರೋದು, ಅದಕ್ಕೆ ನನ್ನ ನಂಬಿ ಪ್ರೇತ ಶಕ್ತಿನ ಕೇಳ್ಕೊ. ನೀನ್ ಕೋರ್ಕೊಂಡ ಸಂತಾನ ಖಂಡಿತವಾಗ್ಲೂ ನಿನಗೆ ಆಗುತ್ತೆ. ಸರಿ ಅಜ್ಜಿ, ನಿಮ್ ಮಾತು ನಂಬ್ತೀನಿ. ಏನ್ ಮಾಡೋದು ಈಗ? ನಿನ್ ಬಾಯಲ್ಲಿರೋ 3 ಹುಣಸಿನ ಹಣ್ಣನ್ನ ನಿನ್ ಹೆಂಡತಿ ಕೈಲಿ ನಿಮ್ಮನೆ ಹಿತ್ತಲಲ್ಲಿ ಪಶ್ಚಿಮದ ಕಡೆ ಹೂತಾಕ್ಸು. ಯಾರಿಗೂ ಗೊತ್ತಿಲ್ಲದೆ ನೀನೊಬ್ನೇ ರಾತ್ರಿ ಹೊತ್ತಲ್ಲಿ ಹೋಗು. ನೀ 3 ಸ್ಮಶಾನದ ಬಾವಿಯಲ್ಲಿ ನೀರ್ ತಂದು ಆ ಹುಣಸನ್ನ ಹೂತಾಕಿರೋ ಕಡೆ ಹಾಕು. ಸರಿಯಾಗಿ 13ನೇ ದಿನ ಮಧ್ಯಾಹ್ನ ಮಳೆ ಬರುತ್ತೆ, ಆಗ ಆ 3 ಹುಣಸೂ ಮೊಳಕೆ ಬರುತ್ತೆ, ಆಗ ನನ್ನ ಹತ್ರಕ್ಕೆ ಬಾ. ಕೃತಿಮ ಹೇಳಿದ ತರನೇ ಬೇಸಿಗೆ ಕಾಲದಲ್ಲಿ ಸುಡೋ ಬಿಸಿಲಲ್ಲಿ 13ನೇ ದಿನ ಜೋರಾಗಿ ಮಳೆ ಬೀಳ್ತು. ಚಂದ್ರ ಹಿತ್ಲಿಗೆ ಹೋಗಿ ನೋಡಿದ್ರೆ ಕೃತಿಮ ಹೇಳಿದ ತರನೇ ಕೆಂಪು ಬಣ್ಣ ಎಲೆಗಳಿಂದ ಹುಣಸಿನ ಬೀಜ ಮೊಳಕೆ ಬಂತು. ತಕ್ಷಣ ಎತ್ತಿನ ಗಾಡಿ ಮೇಲೆ ಕೃದಿಮ ಹೇಳಿದ ಗುಹೆಗೆ ಹೋಗಿ ನಡೆದಿದ್ಯಲ್ಲ ಹೇಳ್ದ. ಈ ವಿಷಯ ನಿನ್ ಹೆಂಡತಿಗೆ ಹೇಳಿದ್ಯಾ?
ಇಲ್ಲ ಅಜ್ಜಿ, ನೀನ್ ಹೇಳಿದ ಹಾಗೆ ಎಲ್ಲವನ್ನ ರಹಸ್ಯವಾಗಿ ಮಾಡಿ ಯಾರೋ ಗೊತ್ತಿಲ್ಲದೆ ನಿಂತ್ರ ಬಂದ್ಬಿಟ್ಟೆ. ಶಬಾಷ್, ಇನ್ನ ನೀನು ಅನ್ಕೊಂಡಿದ್ದು ತಪ್ಪದೇ ನಡೆಯುತ್ತೆ. ಈ ರಾತ್ರಿಗೆ ಈ ಗುಹೆಯಲ್ಲೇ ಪಾತಾಳನ ಮುಂದೆ ಬರೀ ನೆಲದ ಮೇಲೆ ಮಲ್ಕೋ. ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಅಲ್ಲಿ ನಿನ್ ಹೆಂಡತಿ ಹೊಟ್ಟೆಯಲ್ಲಿ ನಿನ್ ಪಿಂಡ ಪ್ರಾಣ ಹೊಂದ್ಕೊಳ್ಳುತ್ತೆ. ಕೃದಿಮ ಹೇಳಿದ್ದೆಲ್ಲ ಪೂರ್ತಿಯಾಗಿ ನಂಬಿ ಅಲ್ಲೇ ಪಾತಾಳನ ಶಿಲೆ ಮುಂದೆ ಮಲ್ಕೊಂಡ. ಮಧ್ಯರಾತ್ರಿ ದಾಟಿದ್ಮೇಲೆ ಕೃದಿಮ ಬಂದು ಗೊಡ್ಲಿ ಜೊತೆಗೆ ಮಲಗಿದ್ದ ಚಂದ್ರಮೋಹನ್ ತಲೆಯನ್ನು ಕತ್ತರಿಸಿ ಪಾತಾಳನಿಗೆ ಬಲಿ ಕೊಟ್ಲು. ಗ ಗೌ ಗೋರಕ ಗಬ್ರಕ ಬ್ರಾ ಬೌ ಬೋರಕ ಗೀರಕ ಕರಾಕ ಜಾ ಜೌ ಜಾಗ್ರಕ ಜೋರಕ ಖರಾಕ ಮಾ ಮೃಗ ಮೃತ್ಯು ಮರಣ ಕಾರಕ. ಏ ಹುಚ್ಚ, ನಿನಗ್ ಸಂತಾನ ಕಲಗದ್ರೆ ನನಗೇನು ಕಣೋ ಲಾಭ? ಸರಿಯಾದ ಸಮಯಕ್ಕೆ ಸಿಕ್ಕಿದ್ಯಾ. ನಿನಗೆ ಹುಟ್ಟೋನೊಂದಿಗೆ ನನ್ನ ಹಾಗೆ ಸಾಧಿಸ್ತೀನಿ ಪಾತಾಳ. ಇವನು ಹುಟ್ಟೋ ಮಗುಗೆ 6 ವರ್ಷ ಬರೋ ಅಷ್ಟರಲ್ಲಿ ಹಾಲು ಹಲ್ಲು ಬಿದ್ದು ಹೊಸ ಹಲ್ಲು ಬರುತ್ತೆ. ಅಂದರೆ ನಿನ್ನ ಶಕ್ತಿನ ಅವನು ತಡ್ಕೊಳ್ಳೋಕ್ಕಾಗಿ ಅವನಿಗೊಂದು ಪಕ್ವ ಬರುತ್ತೆ. ಆಗ ಅವನು ಸಾಯಿಸಿ ನಿನ್ನ ಅಂಶ ಪಾತಾಳ ಕ್ರೂರವನ್ನು ಅವನ ಶರೀರಕ್ಕೆ ಪ್ರವೇಶ ಮಾಡಿಸ್ತೀನಿ. ಆಗ 22 ಗಂಟೆ ತನಕ ಪಾತಾಳ ಶಕ್ತಿಯಿಂದ ನಡೆಯುವಂಥವನು ಪಾತಾಳ ಕ್ರೂರನಾಗಿ ನೀನು ಭೂಮಿ ಮೇಲೆ ಸಂಚಾರ ಮಾಡ್ತೀಯಾ. ಆ ಸಮಯ ಸಾಕು. ಆ ಮಂತ್ರಗಳ ಅಜ್ಜಿ ಎಲ್ಲಿ ಬಚ್ಚಿಟ್ಕೊಂಡ್ರು ನೀನು ಅವಳನ್ನ ಸಾಯಿಸೋದಕ್ಕೆ? ನನ್ನ ಪ್ರೇತ ಶಕ್ತಿಯಿಂದ ಮನುಷ್ಯ ಗರ್ಭದಲ್ಲಿ ಹುಟ್ಟಿದವನ ಶರೀರದಲ್ಲಿ ಬಿಟ್ಟರೆ ಸರಿ ಹೋಗೋದಿಲ್ಲ. ಬೇತಾಳ ಕಿರೀಟ ಇರೋ ಅವ್ರನ್ನ ಕೊಲ್ಬೇಕು ಅಂದ್ರೆ, ಬೇತಾಳ ಗುಹೆಗೆ ನಾನು ಕಾಲಿಡ್ಬೇಕು ಅಂದ್ರೆ, ಮರದಲ್ಲಿ ಬೆಳೆದ್ರು ಘೋಷ ಮಣಿ ಬೇಕು. ಗೊತ್ತು ತಾನೆ? ಗೊತ್ತು ಪಾತಾಳ, ಗೊತ್ತು. ಅದರಿಂದಲೇ ಅವನ ಹೆಂಡತಿ ಕೈಲಿ 3 ಹುಣ್ಸೆ ಬೀಜವನ್ನ ನೆಟ್ಟಿಸ್ದೆ. ಅದು ಮಾಮೂಲಿ ಹುಣ್ಸೆ ಬೀಜ ಅಲ್ಲ, ಕೋಶಂ ಎಂಬ ಹುಣ್ಸಿನ ಬೀಜ. ನೀನ ಮಗುವಿನ ದೇಹಕ್ಕೆ ಪ್ರವೇಶ ಮಾಡೋ ದಿನಕ್ಕೆ ಒಳಕೆ ಗಿಡಗಳಾಗುತ್ತೆ. ಅದರಲ್ಲಿರೋ ಹಸಿರು ಹಳದಿ ಕೆಂಪು ಬಣ್ಣದಲ್ಲಿರೋ ಕೋಶಮಣಿಗಳಲ್ಲಿ ಯಾವುದೋ ಒಂದು ನಿನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಕ್ಷಣದಲ್ಲಿ ಬೇತಾಳ ಸಿದ್ಧಿಯಾದ ಆ ಮಂತ್ರಗಳ ಅಜ್ಜಿಯನ್ನ ತುಂಡು ತುಂಡಾಗಿ ಸಾಯಿಸುತ್ತೆ. ಆಗ ನಿನ್ನ ಯಾವ ಶಕ್ತಿನೂ ನಿಲ್ಸಕ್ಕಾಗಲ್ಲ. ಏನೇ ಮಂತ್ರಗಳ ಅಜ್ಜಿ, ಕಾಯ್ತಾ ಇರು, ನಿನ್ನ ಸಾಯಿಸೋನು ಬರ್ತಾ ಇದ್ದಾನೆ. ಪಾತಾಳ ಶಕ್ತಿಯನ್ನ ಪಿಂಡ ರೂಪದಲ್ಲಿ ಇವನ್ ಹೆಂಡತಿ ಹೊಟ್ಟೆಗೆ ಪ್ರವೇಶ ಮಾಡಿಸಿದ್ದೀನಿ. ಹುಟ್ಟೋ ಅಂತವನು ನಿನ್ನ ಪಾಲಿಗೆ ಮೃತ್ಯು. ಮಧ್ಯರಾತ್ರಿ ದಾಟಿದ್ರು ಗಂಡ ಇನ್ನು ಮನೆಗ್ ಬರದೇ ಇರೋದ್ರಿಂದ ಆಂದೋಲನೆಯಿಂದ ಮನೆ ಹೊಸ್ಲಲ್ಲೇ ಯೋಚನೆ ಮಾಡ್ತಾ ನಿಂತಿದ್ದಾಳೆ ಸುಲೋಚನ. ಹಿತ್ತಲಲ್ಲಿ 3 ಹುಣ್ಸೆ ಮೊಳಕೆಗಳಿಂದ ಅದೃಶ್ಯ ಬೆಳಕು ಬಂದು ಸುಲೋಚನ ಹೊಟ್ಟೆಗೆ ದೂರಿ ಹೋಗುತ್ತೆ. ಮರುದಿನ ಪ್ರಜ್ಞೆ ತಪ್ಪಿ ಬಿದ್ದಿರೋ ಸೊಸೆ ನೆಬ್ಸಿ ಮನೆಯಲ್ಲೇ ಮಲಗಿಸಿ ವೈದ್ಯರನ್ನ ಕರೆಸಿದ್ಲು. ವೈದ್ಯರು ಬಂದು ಸುಲೋಚನ ನಾಡಿಯನ್ನ ನೋಡಿ ಕೆ ಗರ್ಭಿಣಿ ಅಂತ ಹೇಳಿ ಹೊರಟೋದ. ಅದು ತಿಳಿದು ಅತ್ತೆಯವರ ಸಂತೋಷಕ್ಕೆ ತಡೆನೇ ಇಲ್ಲ. ಆದರೆ ಆ ದಿನದಿಂದ ಚಂದ್ರಮೋಹನ್ ಎಲ್ಲಿದ್ದಾನಂತ ಗೊತ್ತಾಗ್ಲಿಲ್ಲ. ತಿಂಗಳುಗಳು ಕಳೀತಿದ್ರು. ಗಂಡ ಮನೆಗೆ ಬರದೇ ಇದ್ದಿದ್ರಿಂದ ಸುಲೋಚನ ಅಳದೇ ಇರೋ ದಿನನೇ ಇಲ್ಲ. ಸ್ವಲ್ಪ ದಿನಗಳಿಗೆ ಸುಲೋಚನ ಅವರ ಅಮ್ಮ ಊರಿಂದ ಸುಲೋಚನನ ನೋಡಕ್ಕೆ ಬಂದು ಅನ್ಕೊಳ್ದೆ ಹಿತ್ತಲಲ್ಲಿ ಬೆಳೀತಾ ಇರೋ 3 ಮೊಳಕೆಯನ್ನು ನೋಡಿ ಸುಲೋಚನ, ಏನಮ್ಮ ಈ ಗಿಡಗಳು, ವಿಚಿತ್ರವಾಗಿ ಅಲ್ಲಲ್ಲಿ ಕೆಂಪು ಕೆಂಪು ಎಲೆಗಳಿವೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಹೇಳಿ ಒಂದಿನ ರಾತ್ರಿ ಎಲ್ಲಿಂದಲೋ ಗಾಬರಿಯಿಂದ ಬಂದು 3 ಹುಣ್ಸಿನ ಬೀಜವನ್ನ ಮನೆಗೆ ಉತ್ತರ ದಿಕ್ಕು ಹಿತ್ತಲಲ್ಲಿ ಒಂದ್ ಮೂಲೆಯಲ್ಲಿ ನೆಟ್ಸಿದಾರಮ್ಮ. ಅದ್ ನೆಟ್ಟಿದ್ದ 13ನೇ ದಿನಕ್ಕೆ ನಮ್ಮ ಯಜಮಾನ್ರು ಕಾಣಿಸ್ಲೇ ಇಲ್ಲ. ಕೆಂಪು ಬಣ್ಣದಲ್ಲಿ ಹುಣ್ಸಿನ ಎಲೆನ, 13ನೇ ದಿನ ಅಳಿಯ ಅದೃಶ್ಯನ, 10 ವರ್ಷದಿಂದ ಗರ್ಭಿಣಿ ಆಗದೆ ಇರೋಳು, ಇವಾಗ ಗರ್ಭಿಣಿ ಆಗಿದ್ದಾಳಂದ್ರೆ ಇದ್ರಲ್ಲೇನು ರಹಸ್ಯ ಇದೆ ಅಂತ ಅನ್ಕೊಳ್ತಾ ಅತ್ತೆ ಅವ್ರಿಗೆ ಹೇಳಿ ಅವ್ರ ಜೊತೆಗೆ ಸುಲೋಚನನ ಅವ್ರ ಊರಿಗೆ ಕರ್ಕೊಂಡು ಹೋಗಿ ನೇರಾಗಿ ಸಾಧೃಕ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ನಡೆದಿದ್ಯೆಲ್ಲ ಹೇಳಿದ್ಲು. ಸಾಧೃಕ ಅವಳ ಮಂತ್ರದಂಡವನ್ನ ಸುಲೋಚನ ತಾಳಿ ಮೇಲಿಟ್ಟು ಕಣ್ಮುಚ್ಕೊಂಡಿದ್ದ ತಕ್ಷಣ ಕಾಪಾಡಿ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ. ನಿನ್ನ ಗಂಡ ಸತ್ತೋಗಿ ಸುಮಾರು ದಿನ ಆಯ್ತು, ಅಲ್ಲ ಕೊಲೆಯಾಗಿ ಸುಮಾರು ದಿನ ಆಯ್ತು. ನನ್ನ ಗಂಡನನ್ನ ಸಾಯಿಸ್ಬಿಟ್ರ? ಯಾರು, ಯಾಕೆ ಸಾಯಿಸಿದ್ರು?
ಅದು ಗೊತ್ತಾಗ್ಬೇಕು ಅಂದ್ರೆ ನಿನ್ನ ಗಂಡನ ಆತ್ಮವನ್ನ ಆಹ್ವಾನ ಮಾಡಬೇಕು. ಅವನು ಕಟ್ಟಿರೋ ತಾಲಿಯನ್ನ ಆ ಅಸ್ಥಿ ಪಂಜರಕ್ಕೆ ಹಾಕಮ್ಮ. ಸುಲೋಚನಾ ಮಾಂತ್ರಿಕ ಹೇಳಿದ ಹಾಗ ಮಾಡಿದ್ಲು. ಅಶ್ರೀಕೃತಂ ಭೂತಲೋಕಂ ಬ್ರಹ್ಮಯುಗಂ ಬಂಬೋಳ ಭಗಂ ವಿಸ್ಮಕೃತಂ ಪ್ರೇತಲೋಕ ಪ್ರೇತಯುಗಂ ಬಂಬೋಳ ಭಗಭಗಂ. ಹಾಗೆ ಮಂತ್ರ ಓದಿದ ತಕ್ಷಣ ಚಂದ್ರಮೋಹನ್ ಆತ್ಮ ಅಸ್ಥಿ ಪಂಜರಕ್ಕೆ ಪ್ರವೇಶ ಮಾಡ್ತು. ನನ್ನ ನಂಬಿಸಿ ಬಲಿ ಕೊಟ್ಟಿದ್ದು ಹೃದಿಮಾ ಎಂಬ ಮಾಂತ್ರಿಗಳು ಅಂತ ಅವನಿಗೆ ನಡೆದಿದ್ದೆಲ್ಲ ಹೇಳಿ ಮಾಯ ಆಗೋದ, ಗಂಡ ಸತ್ತೋದ ಅನ್ನೋ ವಿಷಯ ಗೊತ್ತಾಗಿ ಸುಲೋಚನಾ ಅಳ್ತಾ ಇದ್ದಾಳೆ. ಮಾಂತ್ರಿಕ ಈಗ ಏನ್ ಮಾಡ್ಲಿ ನಾನು? ಕ್ಷುದ್ರ ಪೂಜೆಯಿಂದ ಬಂದ ಈ ಹೊಟ್ಟೆಯಲ್ಲಿರೋ ಪಿಂಡದಿಂದ ಅನರ್ಥ ಏನೂ ಅಲ್ವಲ್ಲ. ಅನರ್ಥವಲ್ಲ, ಅಪಾಯ. ಪಾತಾಳ ಶಕ್ತಿನ ಗರ್ಭದಲ್ಲಿ ಬಿಟ್ಟಿದೆ ಅಂದ್ರೆ ಆ ಮಾಟಗಾತಿ ಸಾಮಾನ್ಯವಾದಳು ಅಲ್ವೇ ಅಲ್ಲ. ಅವಳನ್ನ ಎದುರಿಸೋ ಶಕ್ತಿ ನಂಗೆ ಇಲ್ಲ. ಹೋಗಿ ಹೋಗ್ಲಿ, ಹೊಟ್ಟೆಯಲ್ಲಿರೋ ಮಗುನ್ ಸಾಯಿಸ್ಬಿಟ್ರೆ ಅದು ನೀನ್ ಅನ್ಕೊಂಡಷ್ಟು ಸುಲಭವಲ್ಲಮ್ಮ. ಪಾತಾಳ ಶಕ್ತಿ ಅಂದ್ರೆ ಅತಿ ಕ್ರೂರವಾದ ಶಕ್ತಿ. ಆ ಒಂದ್ ಕೆಲಸ ಮಾಡಿ, ನಿಸಾಚಿ ಗುಡ್ಡದಲ್ಲಿರೋ ನಿಸಾಚಲ ಮಾಟಗಾರನನ್ನ ಭೇಟಿಯಾಗಿ ಅವ್ರು ಮಾತ್ರ ನಿಂಗೆ ಪರಿಷ್ಕಾರವನ್ನ ಕೊಡ್ತಾರೆ. ಹೋಗಿ. ಅತಿ ಕಷ್ಟದ ಮೇಲೆ 8 ದಿನ ಪ್ರಯಾಣ ಮಾಡಿ ನಿಶಾಚರ ತಾಂತ್ರಿಕನನ್ನ ಭೇಟಿ ಮಾಡಿ ನಡೆದಿದ್ಯೆಲ್ಲ ಹೇಳಿ ನನ್ನ ಅಳಿಯನನ್ನ ಮೋಸ ಮಾಡಿ ಪಾತಾಳ ಶಕ್ತಿಯನ್ನ ನನ್ನ ಮಗಳ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿಸಿದ್ಲಂತೆ ಸ್ವಾಮಿ. ಆ ಮಾಂತ್ರಿಕಳೆ ಅದು ಭೂಮಿ ಮೇಲೆ ಬಿದ್ರೆ ತುಂಬಾ ಆಪತ್ತಂತೆ ಸ್ವಾಮಿ. ಅಮ್ಮ ಸುಲೋಚನಾ, ನೀನ್ ಹೋಗಿ ಜಲಪಾತದ ಕೆಳಗೆ ಕೂತ್ಕೋ. ಸುಲೋಚನಾ ಮೇಲಿಂದ ಬಿದ್ದ ನೀರು ಹಾರ್ತಾ ನೀರಿನ ಗೋಲದಂತೆ ಬದಲಾಗಿ ನಿಶಾಚರ ಮುಂದೆ ಗಾಳಿ ತರ ಗುಂಡುಗೆ ತಿರುಗಾಡ್ತಿದೆ. ಅದರಲ್ಲಿ ಪಾತಾಳ ಶಕ್ತಿ ಸ್ಪಷ್ಟವಾಗಿ ಕಾಣಿಸ್ತು ನಿಶಾಚರಿಗೆ. ನಿನ್ನ ಹೊಟ್ಟೆಯಲ್ಲಿ ಆ ಮಗು ಸಾಯಲೇಬಾರದು. ಅವನು ಬದುಕಿರೋವರೆಗೂ ಅಪಾಯವಿಲ್ಲ. ಅವನು ಸತ್ರೇನೆ ಪ್ರೇತ ಶಕ್ತಿ ನಿದ್ರೆಯಿಂದ ಏಳುತ್ತೆ. ಆದ್ರಿಂದ ಅವನು ಸಾಯ್ದೆ ನೋಡ್ಕೋ. ನಿಂಗೆ ಹುಟ್ಟೋ ಮಗುವಿಗೆ 6 ವರ್ಷ ತುಂಬಿದ ನಂತರ ಕೃದಿಮ ಅವನ್ನ ಕೊಲ್ಲೋದಿಕ್ಕೆ ಹುಡುಕುತ್ತೆ. ಆದ್ರಿಂದ ಯಾವುದೇ ಪರಿಸ್ಥಿತಿಯಲ್ಲಿ 6 ವರ್ಷ ದಾಟೋಕ್ಕಿಂತ ಮುಂಚೆ ಅವನ ನನ್ನ ಬಳಿಗೆ ಕರ್ಕೋಬಾ ಅಂತ ಸುಲೋಚನಾ ಕಿವಿಯಲ್ಲಿ ಏನೋ ರಹಸ್ಯ ಹೇಳಿ. ಈ ರಹಸ್ಯ ನಿಂಗೆ ನಂಗೆ ಬಿಟ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಆ ಮಗುಗೂ ಗೊತ್ತಾಗಬಾರ್ದು. ಅವನು ಹುಟ್ಟಿದ್ರೂ ಕೂಡ ಅವನ ಆಯಸ್ಸು 21 ವರ್ಷ ಮಾತ್ರ. ಆದರೂ ಕೂಡ ಅವನು ಸಾಯದೇ ಇರೋ ಹಾಗೆ ನೋಡ್ಕೋಬೇಕು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ನೀವು ಹೋಗಿ ಯಾವುದೇ ಪರಿಸ್ಥಿತಿಯಲ್ಲಿ ನಿನ್ನ ಹೊಟ್ಟೆಯಲ್ಲಿ ಪ್ರಳಯ ಪಿಂಡವಾಗಿ ಹುಟ್ಟೋ ಆ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಜಾಗೃತೆ ಅಂತ ಹೇಳಿ ಅವರನ್ನ ಕಳಿಸಿ ಬೆಕ್ಕುದೆವ್ವನ ಕರೆದ. ಹೇಳಿ ನಿಶಾಚರ, ಏನ್ ಮಾಡ್ಬೇಕು? ಬೆಕ್ಕುದೆವ್ವ, ಮಾಂತ್ರಿಕ ಅಜ್ಜಿಗೆ ಅಪಾಯ ಬರ್ತಾ ಇದೆ. ಅದು ಬರ್ದೇ ಇರೋ ಹಾಗೆ ತಡಿಬೇಕು. ಮಂತ್ರಗಳ ಅಜ್ಜಿಗೆ ಅಪಾಯನ? ಅಜ್ಜಿನೇ ಎದುರಿಸೋರು ಯಾರ್ ಗುರುದೇವ? ಅದು ರಹಸ್ಯ. ಸಮಯ ಬರ್ಬೇಕಾದ್ರೆ ನಾನೇ ಹೇಳ್ತೀನಿ. ಮೊದ್ಲು ಅವರ ಹಿಂದೆ ಅದೃಶ್ಯ ರೂಪದಲ್ಲಿ ನೀನ್ ಹೋಗು ಅಂತ ಬೆಕ್ಕುದೆವ್ವ ಏನ್ ಮಾಡ್ಬೇಕಂತ ವಿವರವಾಗಿ ಹೇಳಿ ಕಳ್ಸಿದ್ರು. ಸುಲೋಚನಾ ತಾಯಿ ಜೊತೆ ಸೇರ್ಕೊಂಡು ಅತ್ತೆ ಮನೆಗೆ ಹೋಗಿ ನಾಳೆ ನನಗ್ ಮಗು ಹುಟ್ಟಿದ್ಮೇಲೆ ಸಮಯಕ್ಕೆ ಒಬ್ರ ಅವಸರ ಇದೆಯಲ್ಲ ಅತ್ತೆ, ಅದಕ್ಕೆ ನಮ್ಮಮ್ಮನ್ನ ಬೇಡ್ಕೊಂಡು ನನ್ನ ಜೊತೆ ಕರ್ಕೊಂಬಂದೆ. ಅದಕ್ಕೆ ಜೊತೆಗೆ ನಮ್ಮೂರಲ್ಲಿ ಅಮ್ಮನೂ ಒಂಟಿಯಾಗಿರ್ತಾರೆ, ಅದಕ್ಕೆ ನಮಗೆ ಸಹಾಯವಾಗೇ ಇರ್ತಾರೆ ಅಂತ ನನ್ನ ಜೊತೆ ಕರ್ಕೊಂಬಂದೆ ಅಂತ ಅತ್ತೆ ಅವ್ರನ್ನ ಒಪ್ಸಿ ಎಲ್ಲರೂ ಸೇರಿ ಒಂದು ಮನೇಲಿರ್ತಿದ್ರು. ಗಂಡ ಸತ್ತೋದ ವಿಷಯ ಹೇಳ್ದೆ ಬಚ್ಚಿಟ್ಟಿದ್ಲು. ಇವ್ರು ಯಾರಿಗೂ ಕಾಣಿಸಿದೆ ಬೆಕ್ಕದೆವ್ವ ಅದೃಶ್ಯ ರೂಪದಲ್ಲಿ ಕಾವಲು ಕಾಯ್ತಾ ಅವ್ರ ಮನೆ ಹಿತ್ತಲಲ್ಲಿರೋ ಮರದ ಮೇಲೆ ಕೂತಿದ್ದಾಳೆ. ದಿನಗಳು ಕಳೀತಾ ಇದೆ. ಬರ್ತಾ ಬರ್ತಾ ಗಯ್ಯಾಳಿ ಅತ್ತೆ ಕುಮಾರಿ ಗಡಸಾಗಿರೋ ತಾಯಿ ಲಕ್ಷ್ಮಿ ಮಧ್ಯೆ ಬೆಂಕಿ ಹಚ್ಕೊಳ್ಳುತ್ತೆ. ಅವ್ರ ಜಗಳಕ್ಕೆ ಸುಲೋಚನಾಗೆ ತಲೆನೋವು ಬಂದ್ರೂ ಪಡ್ಕೊಂಡು ದಿನಗಳು ಕಳೀತಾ ಇದ್ಲು. ತಿಂಗಳುಗಳು ಕಳೆದ ಮೇಲೆ ಸುಲೋಚನಾಗೆ ಮಗ ಹುಟ್ಟದ. ಅವನ ಹುಟ್ಟು ರಹಸ್ಯ ಪೂರ್ತಿಯಾಗಿ ಗೊತ್ತಿರೋ ಸುಲೋಚನಾಗೆ ಸಂತೋಷ ಇಲ್ಲ. ಆದ್ರೆ ಅತ್ತೆ ಅವ್ರು ಮಾತ್ರ ಅನಿಸ್ದೆ ಹೋದ ಮಗನನ್ನ ಮೊಮ್ಮಗನ ಮುಖದಲ್ಲಿ ನೋಡ್ಕೊಂಡು ಆನಂದಿಸ್ತಿದ್ಲು. ಅವನಿಗೆ ದಾಮು ಅಂತ ಹೆಸರಿಟ್ಟಿದ್ರು. ಅಮ್ಮ ಸುಲೋಚನಾ, ಎಷ್ಟು ಇಲ್ಲ ಅಂತ ಅಂದ್ರು ನಿನ್ ಗಂಡ ಪ್ರಾಣ ತ್ಯಾಗದಿಂದ ಹುಟ್ಟಿದ್ದ ನಿನ್ ಮಗ. ಅವನನ್ನ ಪ್ರೀತಿಸ್ತಿದ್ರು ಪರವಾಗಿಲ್ಲ, ಆದ್ರೆ ದ್ವೇಷಿಸ್ಬೇಡಮ್ಮ. ದ್ವೇಷಿಸ್ತಿಲ್ಲ ಅಮ್ಮ, ಅವನ್ ಆಯಸ್ ಇರಲ್ಲ, ಸತ್ತೋಗ್ತಾನೆ ಅಂತ ಹೇಳಿದ್ರು ನಿಶಾಚರ ತಾಂತ್ರಿಕದವರು. ಅದಕ್ಕೆ ಅವನ ಮೇಲೆ ಪ್ರೀತಿ ಬೆಳೆಸ್ಕೊಳ್ತಿಲ್ಲ. ಇದು ಹೀಗಿದ್ದಾಗ ದಾಮು ಹುಟ್ಟಿದ ವಿಷಯ, ಹುಟ್ಟಿದ ದಿನ, ಹುಟ್ಟಿದ ಸಮಯ ಎಲ್ಲ ಹೋಗಿ ಶಾಚರಿಗೆ ಹೇಳ್ತು ಬೆಕ್ಕದೆವ್ವ.
ಕನ್ಯಾ ರಾಶಿ ಸೋಮವಾರ ಅರ್ಧರಾತ್ರಿ ಗಡಿ. ಅವನ ಆಯಸ್ಸು 21 ವರ್ಷ. 3 ಪ್ರಾಣಗಂಡಗಳು ಅದನ್ನ ತಪ್ಸ್ಕೊಂಡು ಬದುಕಿದ್ರೆ ಲೋಕ ರಕ್ಷಕ ಜಾತಕ 5ನೇ ಭಾಗಕ್ಕೆ ನನ್ನ ಬಳಿ ಅವನ್ನ ಕರ್ಕೋಬಾ. ಮಧ್ಯ ಮಧ್ಯ ಅವನ್ನ ವಿಚಾರಿಸ್ಕೊಂಡು ಅಂಗಳದಲ್ಲಿ 3 ಚಿಗುರನ್ನ ಗಮನಿಸ್ಕೊಂಡು ಏನ್ ನಡೆದ್ರು ನನ್ನ ಬಳಿ ಬಂದು ಹೇಳು. ಸರಿ ತಾಂತ್ರಿಕ, ನಾನು ನನ್ನ ಸ್ನೇಹಿತ ಕುಳ್ಳುದೇವ ಜೊತೆಗೆ ಹೋಗಿ ಆಗ ಚೀರಾಲಕ್ಕೆ ಹೋಗ್ತೀನಿ. ಸರಿ, ಹಾಗಾದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ವಿಷಯ ನಮ್ಮೂರಿಗೆ ಗೊತ್ತಾಗಬಾರ್ದು. ಸರಿ ಅಂತ ಹೇಳಿ ಬೆಕ್ಕುದೇವ ಕುಳ್ಳುದೇವ ಹತ್ರಕ್ಕೆ ಹೋಗಿ ತನ್ನಾಗಿ ಸುತ್ತಾಡಿ ಕೊನೆಗಿಬ್ರು ಚೀರಾಲಕ್ಕೆ ಹೋದ್ರು. ಎಷ್ಟು ಚೆನ್ನಾಗಿ ಇಬ್ರು ದಾಮು ಮನೆ ಹಿತ್ತಲಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸಮಯ ಕಳೀತಿದ್ರು. ಏ ಬೆಕ್ಕು, ಒಂದು ಕೇಳ್ಲ ನಾನು? ಕೇಳಿಕೊಳ್ಳುದೇವ. ಒಳ್ಳೆ ಒಳ್ಳೆ ಊರ್ ಬಿಟ್ಟು ಈ ಊರಲ್ಲಿ ಈ ಅಂಗಳದಲ್ಲಿ ಇಷ್ಟು ದಿನದಿಂದ ಏನಕ್ಕಿದೀಯಾ? ಏನಾದ್ರೂ ನನ್ ಬಿಟ್ಟು ಈ ಊರಲ್ಲಿ ಯಾರನ್ನಾದ್ರೂ ನೋಡ್ಕೊಂಡಿದೀಯಾ? ನಿಲ್ಸೋ ನಿನ್ ಸಂದೇಹನ, ಯಾಕೋ ಈ ಊರು ಮರ ಎಲ್ಲ ಇಷ್ಟ ಆಯ್ತು. ಎಷ್ಟೊತ್ ಬೇಕೋ ಇದ್ದು ಹೊರಡೋಣ ಬಿಡು. ಅಪ್ಪ, ಹಾಗಾದ್ರೆ ಸರಿ. ಇನ್ನೊಂದು ವಿಷಯ, ಈ ಮನೆಯಲ್ಲಿ ಆ ವಯಸ್ಸಾದವರು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಪಾಪ, ಮನೆ ಕೆಲಸ ಹೊಲದ ಕೆಲಸ ಎಲ್ಲವನ್ನ ಸೊಸೆ ಮಾಡ್ತಿದ್ದಾಳೆ. ಬುದ್ಧಿ ಹೇಳೋಣ? ತಪ್ಪದೇ ಹೇಳೋಣ. ಕುಳ್ಳುದೆವ್ವ ಬೆಕ್ಕುದೆವ್ವ ಕಿವಿಯಲ್ಲಿ ಏನ್ ಮಾಡ್ಬೇಕು ಹೇಳ್ತು. ಕುಮಾರಿ ಅತ್ತೆ ಮಲಗಿದ ಮೇಲೆ ಕೋಣೆಗೆ ಹೋಗಿ ಮೇಲೆ ನೇತಾಡ್ತಾ ಉಯ್ಯಾಲೆ ಆಡ್ತಾ ಕುಳ್ಳುದೆವ್ವ ಜೊತೆ ಚೆಂಡಾಟ ಆಡ್ತಿರುತ್ತೆ. ಚೆಂಡಮ್ಮ ಚೆಂಡು, ಗುಂಡು ಗುಂಡು ಚೆಂಡು, ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ? ಚೆಂಡಮ್ಮ ಚೆಂಡು, ಗುಂಡು ಗುಂಡು ಚೆಂಡು, ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ? ಆ ಶಬ್ದಕ್ಕೆ ಕುಮಾರಿ ಎದ್ದು ನೋಡಿದ್ರೆ ಗಾಳಿಯಲ್ಲಿ ಚೆಂಡು ಆ ಕಡೆ ಈ ಕಡೆ ಹಾರ್ತಾ ಇದೆ. ಬೆಕ್ಕದೆವ್ವ ಹಾಡು ಕೇಳ್ಕೊಂಡು ಭಯದಿಂದ ನಡುಗ್ತಾ ಇದ್ದಾಳೆ. ಇದ್ಕಿದ್ದ ಹಾಗೆ ದೆವ್ವವನ್ನ ನೋಡಿ ತಲೆ ಸುತ್ತಿ ಅಲ್ಲಿಗಲ್ಲೇ ಬಿದ್ದೋದ್ಲು. ಬೆಳಿಗ್ಗೆ ಎದ್ದ ತಕ್ಷಣ ಈ ವಿಷಯವನ್ನು ಹೇಳದೆ ಆಕೆಗೆ ಆ ಕೋಣೆ ಬೇಡ ಅಂತ, ಚಳಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೋಗಿ ಲಕ್ಷ್ಮೀ ಮಲಗಿರೋ ಕೋಣೆಯಲ್ಲಿ ಹೋಗಿ ಮಲಗಿದ್ಲು. ಚೆಂಡಮ್ಮ ಚೆಂಡು, ಗುಂಡು ಗುಂಡು ಚೆಂಡು, ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ? ಚೆಂಡಮ್ಮ ಚೆಂಡು, ಗುಂಡು ಗುಂಡು ಚೆಂಡು, ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ? ಆ ಶಬ್ದಕ್ಕೆ ಲಕ್ಷ್ಮಿ ಎದ್ದು ನೋಡಿದ್ರೆ ಗಾಳಿಯಲ್ಲಿ ಚೆಂಡು ಈ ಕಡೆ ಆ ಕಡೆ ಹಾರ್ತಾ ಇತ್ತು. ಬೆಕ್ಕದೆವ್ವ ಹಾಡು ಕೇಳಿ ಭಯದಿಂದ ನಡುಗ್ತಿದ್ಲು. ಇದ್ದಕ್ಕಿದ್ದ ಹಾಗೆ ದೆವ್ವವನ್ನು ನೋಡಿ ತಲೆ ಸುತ್ತು ಬಿದ್ದೋದ್ಲು. ಮರುದಿನ ರಾತ್ರಿ ನಡೆದಿದ್ದೆಲ್ಲ ಹೋಗಿ ಮಗಳಿಗೆ ಹೇಳಿ ನಡುಗ್ತಾ ಇದ್ಲು. ಇಷ್ಟು ದಿನ ಇಲ್ಲದೆ ಇರೋದು ಹೊಸದಾಗಿ ಈ ದೆವ್ವ ಏನಮ್ಮ? ಬೇಕಂದ್ರೆ ನನ್ನ ಕೋಣೆಯಲ್ಲಿ ಮಲ್ಕೋ ಅಂತ ಹೇಳಿ ಆ ರಾತ್ರಿ ಸುಲೋಚನಾ ಹೋಗಿ ಆ ಕೋಣೆಯಲ್ಲಿ ಮಲಗಿದ್ಲು. ಈ ಸಲ ಲಕ್ಷ್ಮೀ ಮಲಗಿರೋ ಕೋಣೆಯಲ್ಲೂ ಕುಮಾರಿ ಮಲಗಿರೋ ಕೋಣೆಯಲ್ಲೂ ಬೆಕ್ಕದೆವ್ವ ಇಬ್ರು ಭಯ ಪಡಿಸ್ತು. ಅದರಿಂದ ಬೆವ್ರು ಹಿಡ್ದು ಇಬ್ರು ರಾತ್ರಿ ಎಲ್ಲ ಮಲಗದೆ ನಡುಗ್ತಾ ಕೂತ್ಕೊಂಡಿದ್ರು. ಮರುದಿನ ಒಬ್ರು ನಡೆದಿದ್ದು ಒಬ್ರು ಇಬ್ರು ಹೇಳ್ಕೊಂಡು ನಡೆದಿದ್ದೆಲ್ಲ ಸುಲೋಚನಾಗ್ ಹೇಳಿದ್ರು. ನನಗ್ ಯಾವ ದೆವ್ವನೂ ಕಾಣಿಸ್ಲಿಲ್ಲ. ನಿಮ್ಮಿಬ್ರಿಗೂ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಬೇಕು ಅಂದ್ರೆ ನನ್ನ ಕೋಣೆಗೆ ಬಂದು ಮಲಗ್ರಿ ಇವತ್ತು. ಕತ್ಲಾಯ್ತು. ಲಕ್ಷ್ಮೀ ಕುಮಾರಿ ಇಬ್ರು ಹೋಗಿ ಸುಲೋಚನಾ ಕೋಣೆಯಲ್ಲಿ ಮಲಗಿದ್ರು. ಮಧ್ಯರಾತ್ರಿ ಆಯ್ತು. ದೆವ್ವ ಮಾಡ್ತಿರೋದಕ್ಕೆ ಇಬ್ರು ಎದ್ದು ಕೂತ್ಕೊಂಡು ನಡುಗೋಗ್ತಾ ಇದ್ರು. ಸುಲೋಚನಾ ಮಾತ್ರ ಗೊರಕೆ ಹೊಡ್ಕೊಂಡು ಮಲಗಿದ್ಲು. ಇದೇನತ್ತಿಗೆ, ಈ ದೆವ್ವ ನಮ್ಮ ಮೇಲೆ ಹಾಗೆ ಸಾಧಿಸ್ತಿದೆ? ಹೌದತ್ತಿಗೆ, ಅಷ್ಟು ಶಬ್ದದಲ್ಲೂ ನನ್ನ ಸೊಸೆ ಗೊರಕೆ ಹೊಡ್ಕೊಂಡು ಮಲಗಿದ್ದಾಳೆ. ಅಯ್ಯೋ, ನಮ್ಮನ್ನೇನ್ ಮಾಡ್ಬೇಡ. ಆದ್ರೂ ನಮ್ಗೆ ಯಾಕೆ ಈ ಶಿಕ್ಷೆ? ನಾವೇನ್ ಮಾಡಿದ್ವಿ? ನಿಮ್ಮಿಂದ 3 ದಿನ ಆಯ್ತು ನಾವು ಮಲಗಿ. ನಿಮ್ಗ್ ನಿದ್ದೆ ಹೇಗ್ ಬರುತ್ತೆ? ದಿನ ಇಡೀ ತಿಂತಾನೇ ಇರ್ತೀರಾ. ಆ ಹುಡುಗಿ ಮನೆ ಕೆಲ್ಸ ಹೊಲ ಕೆಲ್ಸ ಮಾಡ್ಕೊಂಡು ಮಗನನ್ನ ಸಾಕೊಂಡು ಸುಖವಾಗಿ ಗೊರಕೆ ಹೊಡ್ಕೊಂಡು ಮಲಗಿದ್ದಾಳೆ. ನೀವೂ ಕಷ್ಟಪಟ್ಟು ಸುಸ್ತಾಗಿ ಮಲ್ಕೊಳ್ಳಿ, ಇಲ್ಲ ದಿನ ರಾತ್ರಿ ನಾನು ಬರ್ತಾ ನವೇದಿಸ್ತಾ ಇರ್ತೀನಿ. ಆ ದಿನಕ್ಕೆ ಇಬ್ರಿಗೂ ಬುದ್ಧಿ ಬಂದು ಸುಲೋಚನಾ ಜೊತೆಗೆ ಕಷ್ಟಪಟ್ಟು ಕೆಲಸ ಮಾಡೋದು ಶುರು ಮಾಡಿದ್ರು. ಹಾಗೆ ಆ ಅತ್ತೆಗೆ ಅಮ್ಮನಿಗೂ ಬುದ್ಧಿ ಹೇಳಿದ್ರು ಬೆಕ್ಕದೆವ್ವ ಕುಳ್ಳುದೆವ್ವ. ಸರಿ ನಿನ್ನಿಷ್ಟ, ನಾನು ಮದ್ರಕ್ಕೆ ಹೋಗ್ತೀನಿ. ಅಜ್ಜಿನ ನೋಡಿ ಸುಮಾರು ದಿನ ಆಯ್ತು, ಏನಾದ್ರು ಅವಸರ ಇದ್ರೆ ಕರಿ ಅಂತ ಹೇಳಿ ಹೊರಟೋಯ್ತು. ವರ್ಷಗಳೇ ಕಳೆದ್ವು. ದಾಮುಗೆ 5 ವರ್ಷ ತುಂಬಿದ ತಕ್ಷಣ, ಸುಲೋಚನಾ ಭಯ ಪಡ್ಬೇಡ, ನಾನು ನಿಶಾಚರಿ ಮಾತ್ಮೇಲೆ ತುಂಬಾ ಕಾಲದಿಂದ ನಿನಗೆ ಕಾವಲಾಗಿ ಇಲ್ಲೇ ಇದ್ದೀನಿ.
ಐದನೇ ವರ್ಷ ದಾಟಿದ ಮೇಲೆ ನಿಶಾಚರ ಮಗುವನ್ ಕರ್ಕೊಂಬರಕ್ ಹೇಳಿದ್ರು ಅಂತ ಹೇಳಿ ಮಗುವನ್ ಕರ್ಕೊಂಡು ನಿಶಾಚರ ಗುಹೆಗೆ ಹೋದ್ಲು. ನಿಶಾಚರ ಆ 5 ವರ್ಷ ದಾಮುಗೆ ಬೇತಾಳ ಮಂತ್ರವನ್ನ ಉಪದೇಶ ಮಾಡಿ ಬೆಕ್ಕುದೆವ್ವವನ ಜೊತೆ ಕಳಿಸಿ ಒಂದು ಗೋಧಿ ಮೂಟೆ ಕೊಟ್ಟು, ನಿನ್ನ ಆಯಸ್ಸು ಇನ್ನು 16 ವರ್ಷವಿದೆ. ಬೇತಾಳ ಗುಡ್ಡದಲ್ಲಿ ಕುತ್ಕೊಂಡು ಆತಂಕ ಇಲ್ಲದೆ ಮಧ್ಯದಲ್ಲಿ ನಿಲ್ಲಿಸದೆ ನಿರಂತರವಾಗಿ 16 ವರ್ಷ ಬೇತಾಳ ಸಾಧನವನ್ನ ಮಾಡು. ಹೇಗಾದ್ರೂ ಬೇತಾಳ ಸಿದ್ಧಿಯನ್ನ ಪಡ್ಕೋ. ಯಾವುದೇ ಪರಿಸ್ಥಿತಿಯಲ್ಲಿ ಬೇತಾಳ ಸಿದ್ಧಿಯನ್ನ ಪಡ್ಕೊಳ್ದೆ ಬೇತಾಳ ಗುಡ್ಡವನ್ನ ಬಿಟ್ಟು ಬರಬೇಡ. ಅಪಾಯ ತಗೋ. ಇದರಲ್ಲಿ 140,160 ಗೋಧಿ ಇದೆ. ಈ 16 ವರ್ಷ ಇದನ್ನು ಬಿಟ್ಟು ಇನ್ನು ಬೇರೆ ಏನು ತಿನ್ಬೇಡ. ಇದು ಮುಗ್ದ್ರಡಿನ ಆಯಸ್ಸು ಮುಕ್ತಾಯಗೊಳ್ಳುತ್ತೆ. ಬೇತಾಳ ಪಡವನ ಗುಡ್ಡಕ್ಕೆ ಬೆಕ್ಕುದೇವನನ್ನ ಕರ್ಕೊಂಡು ಹೋಗುತ್ತೆ. ಬೆಟ್ಟದಲ್ಲಿ ಲೋಕಿ ಇರ್ತಾನಲ್ವಾ, ನನ್ನ ನೋಡಿದ್ರೆ ನಾನು ಏನ್ ಹೇಳಿ? ಬೇತಾಳ ಗುಡ್ಡದಲ್ಲಿ 707 ಗುಹೆ ಇದೆ. ಲೋಕಿಯವರು ಪೂರ್ವ ದಿಕ್ಕಲ್ಲಿ ಇರೋದ್ರಿಂದ ದಾಮುವನ್ನ ಪಡವನ ದಿಕ್ಕಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಬೇತಾಳ ಬೆಟ್ಟಕ್ಕೆ ಕಳಿಸ್ದ. ಸ್ವಲ್ಪ ದಿನ ದಾಮು ಬೇತಾಳ ಜಪ ಮಾಡ್ದ. ಆದ್ರೆ ಚಿಕ್ಕ ಹುಡುಗ ಆಗಿರೋದ್ರಿಂದ ಹಸಿವಿಗೆ ತಡ್ಕೊಳಕಾಗ್ದೆ ನಿಶಾಚಾರ ಕೊಟ್ಟ ಗೋಧಿ ಮೇ ಎಲ್ಲವನ್ನು 7ನೇ ವರ್ಷ ಬರೋಷ್ಟರಲ್ಲಿ ಒಂದು ಗೋಧಿ ಮೇನು ಉಳಿಸ್ದೆ ಎಲ್ಲವನ್ನೂ ತಿನ್ಬಿಟ್ಟ. ಬೇತಾಳ ಸಿದ್ಧಿ ಪೂರ್ತಿ ಮಾಡ್ದೇನೆ ಹಸಿವಿಗೆ ತಡೆಯಕ್ಕಾಗ್ದೆ ತಿನ್ನಕ್ಕೇನಾದ್ರೂ ಸಿಗ್ಬೋದು ಅಂತ ಬೇತಾಳದ ಬೆಟ್ಟ ಬಿಟ್ಟು ಹೊರಗಡೆ ಬಂದ. ದಾಮು ಬೇತಾಳ ಬೆಟ್ಟಯಿಂದ ಕೆಳಗ್ ಬಂದ ತಕ್ಷಣ ಅಲ್ಲಿ ಕೃದಿಮಾಗೆ ಗೊತ್ತಾಗ್ಬಿಡುತ್ತೆ. ಪಾತಾಳನ ಮನುಷ್ಯರೂಪ ಅದು ಅದು ಪಾತಾಳ ಆವಾಹನ ಮಾಡಕ್ಕೆ ಹುಟ್ಟಿರೋ ಮಗು ಸಾವಿಗೆ ಹತ್ರ ಆಗಿದ್ದಾನೆ. ಗಾ ಗೌ ಗೋರಕ ಗಬ್ರಕ ಬಾ ಬೌ ಬೋರಕ ಬಾರಕ ಗಬ್ರಕ ಜಾ ಜೌ ಜಾಗ್ರಕ ಗೋರಕ ಕರಕ ಬಾ ಮೃಗ ಮೃತ್ಯು ಮರಣ ಕಾರಕ ಅಂತ ಮಂತ್ರ ಹೇಳಿದ ತಕ್ಷಣ ಗುಲಾಮ ಪ್ರೇತ ದೊಡ್ಡ ಬಂಡೆಕಲ್ಲನ್ನ ಹೊತ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ಬಿಸಾಕಿದ್ಲು. ಬಂಡೆಕಲ್ಲು ಉರುಳ್ಕೊಂಡು ದಾಮು ಹಿಂದೆನೆ ಬರ್ತಾ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋಕೆ ಬೆಟ್ಟದ ಮೇಲಿಂದ ಪಕ್ಕದಲ್ಲೇ ಇರೋ ನದಿ ಒಳಗಡೆ ಧುಮುಕದ ದಾಮು. ಉಸಿರಾದ್ದೆ ನೀರಲ್ಲಿ ಮುಳುಗಿ ಸತ್ತೋದ. ಅವನು ಬೇತಾಳ ನದಿಯಲ್ಲಿದ್ದಾನೆ. ಅಲ್ಲಿಗೆ ಹೋದ್ರೆ ಸುಟ್ಟೋಗಿ ಸಾಯ್ತಿಯೇ ಗುಲಾಮ ಪ್ರೇತ. ಅವನ ದೇಹ ನೀರಿಗೆ ಹೊಡ್ಕೊಂಡು ಈ ಕಡೆ ದಡಕ್ಕೆ ಬಂದಿದ ತಕ್ಷಣ ಕರ್ಕೊಂಬ. ದಾಮುಗೆ ಮೊದಲ ಅಪಾಯ ಮುಕ್ತಾಯಗೊಳ್ತು. ಹೀಗೆ ಒಂದೊಂದು ಅಪಾಯವನ್ನ ತಪ್ಪಿಸ್ಕೊಂಡ್ರೆ ದೇಹಕ್ಕೆ 10 ವರ್ಷ ಆಯಸ್ಸು ಬರುತ್ತೆ. ಬೇಹೋಗಿ ಆ ದೇಹವನ್ನ ಕಾಪಾಡು. 100 ವರ್ಷ ದಾಟಿದ್ರೆ 10 ಗಂಟೆಯಲ್ಲಿ ಅವನ ದೇಹಕ್ಕೆ ಪಾತಾಳ ನುಗ್ತಾನೆ. ಅವನಿಂದ ಮಾಂತ್ರಿಕ ಅಜ್ಜಿಯನ್ನ ಕಾಪಾಡಕ್ಕಾಗಲ್ಲ. ಬೆಕ್ಕುದಪ್ಪ, ಈ ಬೇತಾಳ ಚಾಟಿಯನ್ನ ತಗೋ. ಅವಸರಕ್ಕೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಮಾಯಾ ಬೇತಾಳ ಜಾಟಿ ಕೊಟ್ಟು ಇದ್ಕಿದ ಹಾಗೆ ಬೆಕ್ಕದೇವನ ಕಳಿಸ್ದ. ಗುಲಾಮ ಪ್ರೇತಕ್ಕೆ ಸಿಗದೆ ಬೆಕ್ಕದೇವ ರಾಮು ದೇಹವನ್ನ ಗುಹೆಗೆ ತಂದ್ಬಿಡ್ತು. ಬೆಕ್ಕುದಪ್ಪ, ನೀನ್ ಹೋಗಿ ಇವನ ಮನೆಯ ಅಂಗಳದಲ್ಲಿರೋ 3 ಮರದಲ್ಲಿ ಒಂದು ಮರವನ್ನ ಕಡಿ. ಅದರ ಆರಂಭದಲ್ಲಿ ಮಣಿ ಇರುತ್ತೆ. ಅದನ್ನ ತಗೋಬ, ಬೇಗವ. ಆ ಮಣಿಯನ್ನು ಹೊರಗಡೆ ತೆಗೆದ ಗಂಟೆಯಲ್ಲಿ ಅದರ ಶಕ್ತಿ ಹೋಗುತ್ತೆ. ಬೆಕ್ಕುದೇವ ನಿಶಾಚರ ಹೇಳಿದ ತರ ಮರವನ್ನ ಕಡಿದು ಅದರಲ್ಲಿರೋ ಮಣಿಯನ್ನ 1/2 ಗಂಟೆಯಲ್ಲಿ ತಂದ್ಬಿಡ್ತು. ಆದ್ರೆ ಅಷ್ಟೊತ್ತಿಗೆ ದಾಮು ನೀರಲ್ಲಿ ಬಿದ್ದು ಸತ್ ಹೋಗಿ 4 ಗಂಟೆ ಆಗಿರೋದ್ರಿಂದ ಅವನ ದೇಹಕ್ಕೆ 40 ವರ್ಷ ವಯಸ್ಸು ಬೆಳೆಯಿತು. ಆ ಮಣಿನ ದಾಮು ದೇಹದ ಮೇಲೆ ಇಟ್ಟು, ಬೇತಾಳ ಜಾಗೃತ, ಜಂ ಜಮ ಜಂ, ಪಾತಾಳ ನಿಶ್ವೀರ್ಯಂ, ನಿಸಾಚ ಆಜ್ಞ ಅವಶ್ಯ ಕರಿಷ್ಯ ಕಂ ಕಾರಕಂ. ಮಂತ್ರ ಓದಿದ ತಕ್ಷಣ ದಾಮು ಪ್ರಾಣ ಬಂದು ಎದೋಳ್ತಾನೆ. ನಡೆದಿದ್ ಎಲ್ಲ ಅವನಿಗೆ ಹೇಳಿ, ಇದು ನಿಂಗೆ 2ನೇ ಅವಕಾಶ. ಈ ಸಾರಿ ಮಾತ್ರ ಬೇತಾಳ ಸಿದ್ಧಿಯನ್ನ ಸಾಧನೆ ಮಾಡು. ಸಾವನ್ನ ಗೆದ್ದು ಬಾ. ತಗೋ, 16 ವರ್ಷಕ್ಕೆ ಬೇಕಾದ ಗೋಧಿ ಕಾಳು. ದಿನಕ್ಕೆ 24 ಮಾತ್ರ ತಿನ್ನು. ಸರಿ ಗುರುದೇವ ಅಂತ ಹೇಳಿ ಬೆಕ್ಕುದೇವ ಸಹಾಯದಿಂದ ಬೇತಾಳ ಬೆಟ್ಟಕ್ಕೆ ಹೋಗಿ ಮತ್ತೆ ಬೇತಾಳ ಜಪ ಶುರು ಮಾಡ್ದ. ಕೃದಿಮಾ ದಾಮುಗೋಸ್ಕರ ಅಂಜನದಲ್ಲಿ ಹುಡುಕ್ತಾ ಇದ್ದಾಳೆ.
ಆದ್ರೆ ಬೇತಾಳ ಬೆಟ್ಟದಲ್ಲಿರೋ ದಾಮು ಕೃದಿಮ ಅಂಜನ ದರ್ಪಣಕ್ಕೆ ಕಾಣಿಸ್ಲಿಲ್ಲ. ಗುಲಾಮ ಪ್ರೇತಗಳೇ, ಇದೋ ಈ ಬುರುಡೆಯನ್ನ ವಾಸನೆ ನೋಡಿ. ಇವನು ಹುಟ್ಟಿರೋವನೇ ಆ ದಾಮು. ಅವನು ಎಲ್ಲಿ ಕಾಣಿಸಿದ್ರು ಕ್ಷಣನು ಯೋಚನೆ ಮಾಡದೆ ಅವನ್ನ ಸಾಯಿಸಿ ಬಂದು ನನ್ನ ಹತ್ರ ಹೇಳಿ ಹೋಗಿ. ಯಾವಾಗೋ ಸತ್ತೋದ ಚಂದ್ರಮೋಹನ್ ಬುರುಡೆ ವಾಸನೆ ನೋಡಿ ಅವನಿಗೆ ಹುಟ್ಟಿರೋ ಮಗು ಬಗ್ಗೆ ತಿಳ್ಕೊಂಡು ತಿರ್ಗಾಡ್ತಾ ಬೇತಾಳ ಬೆಟ್ಟಕ್ಕೆ ಸೇರಿಕೊಂಡು, ಬೇತಾಳದ ಬೆಟ್ಟಕ್ಕೆ ಹೋಗೋಕ್ಕಾಗದೆ ಬೆಟ್ಟದ ಸುತ್ತ ಸುತ್ತುತ್ತಿದೆ ಗುಲಾಮ ಪ್ರೇತಗಳು. 2 ವರ್ಷ ಒಂದಿನಕ್ಕೆ 24 ಗೋಧಿಮೆ ಕಾಳು ಮಾತ್ರ ತಿಂತ ಕಠಿಣ ಬೇತಾಳ ಜಪ ಮಾಡ್ತಾ ಇದ್ದಾನೆ. ಆದ್ರೆ ಒಂದಿನ ಅವನು ಜಪದಲ್ಲಿ ಇದ್ದಾಗ ಗೋಧಿ ಕಾಳನ್ನ ಇಲಿಗಳು ತಿನ್ಬಿಡ್ತು. ಬೇತಾಳ ಗುಹೆಯಲ್ಲಿ ತಿನ್ನೋಕೆ ಕುಡಿಯೋಕೆ ಏನೂ ಇಲ್ಲ. ಹಸಿವು ತಡೆಯಕ್ಕಾಗದೆ ಏನಾದ್ರೂ ತಿನ್ನೋಣ ಅಂತ ಬೇತಾಳದ ಬೆಟ್ಟ ದಾಟಿ ಬಂದ ತಕ್ಷಣ ಗುಲಾಮ ಪ್ರೇತ ಒಂದೇ ಸಲ ಅವ್ರ ಮೇಲ್ ಬಿದ್ದು ಕಂಠ ಕಚ್ಚಿ ಸಾಯಿಸ್ಬಿಡ್ತು. ಗಾ ಗೌ ಗೋರಕ ಗಾಬ್ರಕ ಬಾ ಬೌ ಬೋರಕ ಬಾರಕ ಕರಾಕ ಜಾ ಜೌ ಜೋರಕ ಚಾರಕ ಕರಾಕ ಮೃತ್ಯುನ್ ಮರಣ ಕಾರಕ. ಪಾತಾಳ, ಆ ದೇಹದಲ್ಲಿ ಪಂಚಪ್ರಾಣ ಹೊರಗಡೆ ಹೋಗೋದಕ್ಕೆ ಇನ್ನೊಂದು 5 ಗಂಟೆ ಹಿಡಿಯುತ್ತೆ. ಆಗ ದೇಹ ಪೂರ್ತಿಯಾಗಿ ನಿಂದೆ. ನೀಸಾಚರ, ದಾಮು ಮತ್ತೆ ಬಂದ, ಹೋಗಿ ಅವನ ದೇಹವನ್ನ ಕಾಪಾಡು ಬೇಗ. ಬೆಕ್ಕುದೇವಕ್ಕೆ ಆಜ್ಞೆ ಮಾಡಿದ ತಕ್ಷಣ ಬೆಕ್ಕುದೇವ ಹೋಗಿ ಗುಲಾಮ ಪ್ರೇತಗಳ ಜೊತೆ ಜಗಳ ಮಾಡಿ ದಾಮು ದೇಹವನ್ನ ನಿಶಾಚರಿ ಹತ್ರಕ್ಕೆ ಕರ್ಕೊಂಬಂತು. ಹೋಗು ಬೇಗ ಹೋಗಿ ಇನ್ನೊಂದು ಮರವನ್ನ ಕಡ್ದು ಮೊದ್ಲಿರೋ ಮಣಿಯನ್ನು ತಗೋಬ. ಆ ಮಣಿ ದಾಮು ಎದೆ ಮೇಲಿಟ್ಟು ಬೇತಾಳ ಜಾಗೃತ ಜಂ ಜಮಾಜಂ ಪಾತಾಳ ನಿಷ್ವೀರ್ಯಂ ನಿಸ್ಸಾಚರ ಆಜ್ಞ ಅವಶ್ಯಕ ರಹಸ್ಯ ಗಂ ಕಾರಕಂ ಅಂತ ಬೇತಾಳ ಮಂತ್ರ ಓದಿದ ತಕ್ಷಣ ಎದ್ದು ಕೂತ್ಕೊಂಡ. ಈ ಸಲ ದೇಹದಲ್ಲಿ ಪ್ರಾಣ ಇಲ್ಲದೆ 4 ಗಂಟೆ ಹೊತ್ತಿರೋದ್ರಿಂದ ಜುಟ್ಟು ನೆರೆದೋಗಿ ಮುದುಕ ರೂಪ ಬಂತು. 105 ವರ್ಷಗಳು ವಯಸ್ಸು ದೇಹಕ್ಕೆ ಬಂತು. ಇದೇ ನಿಂಗೆ ಕೊನೆಯ ಅವಕಾಶ. ನಿಂಗೆ ಈ ಸಾರಿ ಕೂಡ 140,160 ಗೋಧಿ ಮಾತ್ರ. ದೇವರು ಒಬ್ರು ಹುಟ್ಟಿದಾಗ ಅವನ ದಿನ ಕಾಳಿನ ಮೇಲೆ ಹೆಸರು ಬರಿತಾನೆ. ಅದನ್ನ ಎಷ್ಟು ದಿನ ತಿಂತಾನೋ ಅಷ್ಟು ದಿನ ಬದುಕಿರ್ತಾನೆ. ಈ ಸಾರಿ ಇದನ್ನ ಬಿಟ್ಬಿಡ್ಬೇಡ ಅಂತ ಏನ್ ಮಾಡಿದ್ರೆ ಬೇತಾಳ ಬೇಗ ಪ್ರಸನ್ನನಾಗ್ತಾನೋ ವಿವರವಾಗಿ ಹೇಳಿ. ದಾಮು, ನಾನ್ ಹೇಳಿದ ಹಾಗೆ ಮಾಡು. ಇದೇ ನಿಂಗೆ ಕೊನೆ ಅವಕಾಶ. ಈ ಸತಿ ಕೈ ಜಾರಿಸ್ಕೊಂಡ್ರೆ ನಿನ್ನ ಭಗವಂತ ಕೂಡ ಕಾಪಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುದೇವ. ಈ ಸತಿ ನನ್ನ ಹಸುವನ್ನ ಬಾಯಾರಿಕೆಯನ್ನ ಶ್ವಾಸವನ್ನ ಕೂಡ ಭದ್ರವಾಗಿ ಇಟ್ಕೊಂಡು ಅನ್ಕೊಂಡನ್ನ ಸಾಧನೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ನಾನು ವಿಜಯವನ್ನ ಗಳಿಸ್ತೇನೆ. ನಾನು ಹೋಗ್ಬರ್ತೀನಿ ಸ್ವಾಮಿ ಅಂತ ಹೊರಟೋಗ್ತಿದ್ದಾಗ ಅಲ್ಲಿಗೆ ಮಂತ್ರಗಳ ಅಜ್ಜಿ ಬಂದು, ನಿಶಾಚರ ಗುರುದೇವ ಹೇಗಿದ್ದೀರಾ? ಬೇತಾಳದ ಬೆಟ್ಟದಿಂದ ಬರ್ತಾ ಬರ್ತಾ ನಿಮ್ಮನ್ ಮಾತಾಡ್ಸಿ ಹೋಗೋಣ ಅಂತ ಈ ಕಡೆ ಬಂದೆ. ನಾನು ಚೆನ್ನಾಗೇ ಇದ್ದೀನಿ ಮಂಗಮ್ಮ. ಇವನು ನನ್ನ ಶಿಷ್ಯ ದಾಮು. ದಾಮು, ಇವರು ಮಾಂತ್ರಿಕ ಅಜ್ಜಿ. ಓ ದೊಡ್ಡಮ್ಮನ, ನಿಮ್ ಬಗ್ಗೆ ನಿಮ್ ಸಾಧನೆ ಬಗ್ಗೆ ಸುಮಾರು ಕೇಳ್ಪಟ್ಟೆ. ನಿಮ್ಮನ್ನ ಭೇಟಿಯಾಗಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನೀವು ನನ್ ಮುಂದೆ ಬಂದಿದ್ದೀರಾ, ಇನ್ ಮುಂದೆ ನಂಗೆ ಎಲ್ಲವೂ ಶುಭನೆ. ಓ ಬರ್ತೀನಿ ಅಜ್ಜಿ. ಈ ಸಲ ದಿನಕ್ಕೆ 3 ಕಾಳನ್ ಮಾತ್ರ ತಿಂದು ನಿಷ್ಠೆಯಿಂದ 16 ವರ್ಷಗಳು ಜಪ ಮಾಡ್ತಿದ್ದಾನೆ. ಕೊನೆ ಅಮಾವಾಸ್ಯೆ. ಅಲ್ಲಿ ದಾಮು ಶರೀರಕ್ಕೆ ಹೇಗಾದ್ರೂ ಪಾತಾಳನನ್ನ ಪ್ರವೇಶಿಸಿ ಪಾತಾಳ ಕ್ರೂರ ಶಕ್ತಿಯಾಗಿ ಬದಲಾದ ದಾಮುವೊಂದಿಗೆ ಮಂತ್ರಗಳ ಅಜ್ಜಿನ ಸಾಯಿಸ್ಬೇಕು ಅಂತ ನೋಡ್ತಾ ಇರೋ ಕೃದಿಮಗೆ ದಾಮು ದೇಹ ಸಿಗ್ತಾ ಇಲ್ಲ. ಗುಲಾಮ ಪ್ರೇತಗಳು ಬೇತಾಳ ಬೆಟ್ಟದ ಸುತ್ತ ಸುತ್ತಾ ಇದೆ. ಬೇತಾಳನ ಸ್ವರ ಕೇಳಿಸ್ತು, ಸಾಧನೆ ಮಾಡ್ಬಿಟ್ಟೆ ಮಗ್ನೆ, ಮಾಡ್ಬಿಟ್ಟೆ. ಇವತ್ತಿಂದ ಬೇತಾಳ ಕಿರೀಟ ಇರೋ ತನಕ ನಿನ್ ಸಾಯೋದಿಲ್ಲ. ನಿನ್ನ ವಯಸ್ಸೆಲ್ಲ ಇರ್ತೀಯ, ತಗೋ ಕಿರೀಟ. ಅದಿಟ್ಕೊಂಡಿದ ತಕ್ಷಣ ಎಲ್ಲಿಲ್ದಿರೋ ಶಕ್ತಿ ಬಂದ್ಬಿಡ್ತು. ಮುದುಕನ ರೂಪ ಯವ್ವನಾವಸ್ಥೆ ಇರ್ಬೇಕಾದ್ರೆ ನಿನ್ನ ಹುಡುಗ ತಾತ ಅಂತ ಕರೀತಾರೆ. ಬೇತಾಳ ಕಿರೀಟದಿಂದ ಹೊರಗಡೆ ಬಂದ ದಾಮುವನ್ನ ನೋಡಿ ಗುಲಾಮ ಪ್ರೇತಗಳು ಹಾರಿ ಹೋದ್ವು. ದಾಮು ನೇರಾಗಿ ನಿಶಾಚರ ಗುಹೆಗೋಗಿ ಗುರುಗಳ ಆಶೀಸ್ಸನ್ನ ಪಡ್ಕೊಂಡು ಅವ್ರ ಊರಿಗೆ ಹೋಗಿ
ಅವ್ರ ಅಮ್ಮಗೆ ನಡೆದಿದ್ಯೆಲ್ಲ ಹೇಳ್ದ. 25 ವರ್ಷ ಮಗನನ್ನ ಮುದುಕ ರೂಪದಲ್ಲಿ ನೋಡಿ ತಾಯಿ ತುಂಬಾ ನೋವು ಪಟ್ಕೊಂಡ್ಲು. ಸ್ವಲ್ಪ ದಿನಗಳಿಗೆ ಒಂದಿನ ಗರ್ಭಕ ಎಂಬ ಪ್ರೇತಾತ್ಮ ಲಮಶಿ ಪ್ರೇತ ಶಕ್ತಿಯನ್ನ ಎಬ್ಬಿಸ್ದ. ಮಂತ್ರಗಳಾಜಿ ಆತ್ಮಾರ್ಪಣೆ ಮಾಡ್ತಾಳೆ ಅಂತ ಇಶಾಚರಿಗೆ ಬೆಕ್ಕುದೆವ್ವ ಓಡ್ ಬಂದು ಹೇಳೋದ್ರಿಂದ ನೀನ್ ಬೇ ಹೋಗಿ ಹುಡುಗ ತಾತನನ್ನ ಲಮಶಿ ಮಂಟಪಕ್ಕೆ ಕರ್ಕೊಂಡು ಹೋಗು, ಮಾಂತ್ರಿಕೆ ಅಜ್ಜಿ ಸಾಯೋದೇ ಇಲ್ಲ. ಬೆಕ್ಕುದವ ಕ್ಷಣಗಳಲ್ಲಿ ಹಾರ್ಕೊಂಡು ಚೀರಾಲಕ್ಕೆ ಹೊರಟು. ಹುಡುಗ ತಾತ, ನಿಂಗೋಸ್ಕರ ಬೆಕ್ಕುದೇವ ಬರ್ತಾ ಇದೆ, ನಿನ್ನ ಸಹಾಯ ಮಾಂತ್ರಿಕ ಅಜ್ಜಿ ಬೇಕಾಗಿದೆ. ಬೇಗ ಹೋಗು, ಹೋಗಿ ನಿನ್ನ ಆತ್ಮತ್ಯಾಗವನ್ನ ಮಾಡು. ಸರಿ ಗುರುದೇವ. ಬೆಕ್ಕುದೇವ ಸಹಾಯದಿಂದ ಹಾಳಾಗಿರೋ ಮಂಟಪಕ್ಕೆ ಹೊರಟ. ನನ್ನ ಬಲಿಯಿಂದ ಲಮಶಿ ಅಂತ್ಯ ಆಗ್ತಾನೆ, ನಾನ್ ಹೋಗ್ ಬರ್ತೀನೋ ಕುಳ್ಳ ಅಂತ ಹೋಗ್ತಾ ಇದ್ದಾಗ ಬೆಕ್ಕುದೆವ್ವ ಯುವತಾತನ ಕರ್ಕೊಂಬಂತು. ಲಮಶಿ ಇನ್ನೂ ಪೂರ್ತಿಯಾಗಿ ನಿದ್ದೆ ಏಳಲಿಲ್ಲ. ನೀವು ಕಷ್ಟಪಡ್ಬೇಡಿ ದೊಡ್ಡಮ್ಮ, ನಾನು ಇದ್ದೀನಿ ತಾನೆ ಅಂತ ಅವನ್ ಬೇತಾಳ ಕಿರೀಟವನ್ನ ತೆಗೆದು ಲಮಶಿ ಮೇಲೆ ಇಟ್ಟಿದ ತಕ್ಷಣ ಲಮಶಿ ಹಾಗೆ ಹೊಡೆದೋದ. ಯುವತಾತ ತಲೆ ಹಾರಿ ಆಕಾಶದಲ್ಲಿ ಹೊಡೆದೋಯ್ತು. ಯುವತಾತ ಲಮಶಿ ಪ್ರೇತವನ್ನ ಅವನ್ ಬೇತಾಳ ಕಿರೀಟದಿಂದ ನಾಶ ಮಾಡ್ದ. ಮೊದ್ಲು ಯುವತಾತಗೆ ಈ ಬೇತಾಳ ಕಿರೀಟ ಎಲ್ಲಿಂದ ಬಂತು? ಇಷ್ಟಕ್ಕೂ ಸಮಯಕ್ಕೆ ಈತ ಹೇಗ್ ಬಂದ? ಯಾರ್ ಕಳ್ಸಿದ್ರು? ನಿಜಕ್ಕೆ ಯಾರೀ ತಾತ ಅಂತ ಅಜ್ಜಿ ಆಶ್ಚರ್ಯ ಪಡ್ತಾ ಇದ್ದಾಗ ನಿಶಾಚರಿ ಮೊದ್ಲೇ ಹೇಳಿದಾಗೆ ಬೆಕ್ಕುದೆವ್ವ ಗಾಳಿಯಲ್ಲಿ ಹಾರ್ಕೊಂಡು ಹೋಗಿ ಪೂರ್ಣೆ ಹುಣಸಿನ ಮರವನ್ನ ಕಡಿದು ಮೂರನೇ ಮಣಿಯನ್ನ ತಗೊಂಬಂದು ಚೂರ್ ಚೂರಾಗಿ ಹಾಗಾಗೆ ಬಿದ್ದು ಹೋದ್ರು. ಯುವತಾತ ದೇಹವನ್ನ ಒಂದ್ ಕಡೆ ಸೇರಿಸಿ ಎದೆ ಮೇಲೆ ಮಣಿ ಇಟ್ಟು ನಿಶಾಚರಿನ ನೆನ್ಸ್ಕೊಂಡ ತಕ್ಷಣ ಬೇತಾಳ ಜಾಗೃತ ಜಂ ಜಮಾಜಂ ಪಾತಾಳ ನಿರ್ವೀರ್ಯಂ ನಿಶಾಚರ ಆಜ್ಞಾ ಅವಶ್ಯ ಕರಿಷ್ಯ ಕಂ ಕಾರಕಂ ಮಂತ್ರ ಓದಿದ ತಕ್ಷಣ ಎದ್ದು ಬೇತಾಳ ಕಿರೀಟವನ್ನ ತಲೆಗೆ ಹಾಕೊಂಡ. ಆಶ್ಚರ್ಯದಿಂದ ನೋಡ್ತಾ ಇದ್ದ ಮಂತ್ರಗಳ ಅಜ್ಜಿಗೆ ವಿಷಯ ಎಲ್ಲ ಅರ್ಥ ಆಗೋ ತರ ವಿವರವಾಗಿ ಹೇಳ್ದ ನಿಶಾಚರ. ಆ ಮೂರು ಹುಣಸೆ ಮರದಲ್ಲಿ ಯುವತಾತನಿಗೆ 3 ಆಯಸ್ಸು ಇದೆ ಅನ್ನೋದನ್ನ 4ನೇ ಅವನಿಗೆ ಗೊತ್ತಾಗಬಾರ್ದು. ಅದಕ್ಕೆ ರಹಸ್ಯ ಯಾರಿಗೂ ಕೂಡ ಹೇಳಿಲ್ಲ. ಇಷ್ಟಕ್ಕೂ ಯಾರ್ಯಾರಿಗೆ ಗೊತ್ತು 3 ಮಣಿಗಳ ಬಗ್ಗೆ? ನಂಗೆ, ಯುವತಾತ ಅಮ್ಮನಿಗೆ, ಬೆಕ್ಕುದೆವ್ವಕ್ಕೆ. ಬೆಕ್ಕುದೆವ್ವ, ನಿನ್ ಮೇಲೆ ದಿನ ದಿನಕ್ಕೂ ನನ್ನ ಅಭಿಮಾನ ಜಾಸ್ತಿ ಆಗೋಗ್ತಿದೆ. ಚಭಾಷ್, ದಿನ ದಿನಕ್ಕೂ ನಿನಗೂನುವೆ ಬೆಕ್ಕುದೆವ್ವ ಇಷ್ಟ ಆಗ್ತಿದ್ಯಲ್ಲ. ಇಷ್ಟಕ್ಕೂ ನಿಮ್ಗೆ ಯಾರಿಷ್ಟ, ಬೆಕ್ಕುದೆವ್ವನ ಇಲ್ಲ ಕುಳ್ಳುದೆವ್ವನ?